ಇಪ್ಪತ್ತನಾಲ್ಕು ದಳದ ಮೇಲಿನ ಮನೆಯ ಚಿಂತನೆ. ಇಪ್ಪತ್ನಾಲ್ಕು ದಳದ ಮೇಲಿನ ಮೊದಲನೆಯ ವಲಯದಲ್ಲಿರುವ 60 ಸಂವತ್ಸರಾಭಿಮಾನಿ ಭಗವದ್ರೂಪಗಳಿಗೆ ನಮೋ ನಮಃ. ಎರಡನೆಯ ವಲಯದಲ್ಲಿರುವ ಮೇಷ ಮೊದಲಾದ 12 ರಾಶಿಗಳಿಗೆ ಪ್ರವರ್ತಕವಾದ ಭಗವದ್ರೂಪಗಳಿಗೆ ನಮೋ ನಮಃ. ಮೂರನೆಯ ವಲಯದಲ್ಲಿ ಅಶ್ವಿನಿ ಮೊದಲನೆಯ ಪಾದ ಪ್ರವರ್ತಕ ಚೂಚೆಕಾಯ ನಮೋ ನಮಃ. ಅಶ್ವಿನಿ ಎರಡನೆಯ ಪಾದ ಪ್ರವರ್ತಕ ಚೇಷ್ಟಕಾಯ ನಮೋ ನಮಃ. ಅಶ್ವಿನಿ ಮೂರನೆಯ ಪಾದ ಪ್ರವರ್ತಕ ಚೋದಕಾಯ ನಮೋ ನಮಃ. ಅಶ್ವಿನಿ ನಾಲ್ಕನೆಯ ಪಾದ ಪ್ರವರ್ತಕ ಲಕ್ಷಣಾಯ ನಮೋ ನಮಃ. ಭರಣಿ ಮೊದಲನೆಯ ಪಾದ ಪ್ರವರ್ತಕ ಲೀನಾಯ ನಮೋ ನಮಃ. ಭರಣಿ ಎರಡನೆಯ ಪಾದ ಪ್ರವರ್ತಕ ಲೂನಾಯ ನಮೋ ನಮಃ. ಭರಣಿ ಮೂರನೆಯ ಪಾದ ಪ್ರವರ್ತಕ ಲೇಷಾಯ ನಮೋ ನಮಃ. ಭರಣಿ ನಾಲ್ಕನೆಯ ಪಾದ ಪ್ರವರ್ತಕ ಲೋಕಾಯ ನಮೋ ನಮಃ. ಕೃತ್ತಿಕ ಮೊದಲನೆಯ ಪಾದ ಪ್ರವರ್ತಕ ಅಜಾಯ ನಮೋ ನಮಃ. ಕೃತ್ತಿಕ ಎರಡನೆಯ ಪಾದ ಪ್ರವರ್ತಕ ಇಂದ್ರಾಯ ನಮೋ ನಮಃ. ಕೃತ್ತಿಕ ಮೂರನೆಯ ಪಾದ ಪ್ರವರ್ತಕ ಊರ್ಜಾಯ ನಮೋ ನಮಃ. ಕೃತ್ತಿಕ ನಾಲ್ಕನೆಯ ಪಾದ ಪ್ರವರ್ತಕ ಏಕಾಯ ನಮೋ ನಮಃ. ರೋಹಿಣಿ ಮೊದಲನೆಯ ಪಾದ ಪ್ರವರ್ತಕ ಓಜಸೇ ನಮೋ ನಮಃ. ರೋಹಿಣಿ ಎರಡನೆಯ ಪಾದ ಪ್ರವರ್ತಕ ವರಾಯ ನಮೋ ನಮಃ. ರೋಹಿಣಿ ಮೂರನೆಯ ಪಾದ ಪ್ರವರ್ತಕ ವೀರಾಯ ನಮೋ ನಮಃ. ರೋಹಿಣಿ ನಾಲ್ಕನೆಯ ಪಾದ ಪ್ರವರ್ತಕ ಊಢಾಯ ನಮಃ. ಮೃಗಶಿರ ಮೊದಲನೆಯ ಪಾದ ಪ್ರವರ್ತಕ ವೇದಾಯ ನಮೋ ನಮಃ. ಮೃಗಶಿರ ಎರಡನೆಯ ಪಾದ ಪ್ರವರ್ತಕ ಓಲ್ಲಹಾಯ ನಮೋ ನಮಃ. ಮೃಗಶಿರ ಮೂರನೆಯ ಪಾದ ಪ್ರವರ್ತಕ ಕಜಾಯ ನಮೋ ನಮಃ. ಮೃಗಶಿರ ನಾಲ್ಕನೆಯ ಪಾದ ಪ್ರವರ್ತಕ ಕೀಶಾಯ ನಮೋ ನಮಃ. ಆರಿದ್ರ ಮೊದಲನೆಯ ಪಾದ ಪ್ರವರ್ತಕ ಕೂಟಾಯ ನಮೋ ನಮಃ. ಆರಿದ್ರ ಎರಡನೆಯ ಪಾದ ಪ್ರವರ್ತಕ ಧರ್ಮಾಯ ನಮೋ ನಮಃ. ಆರಿದ್ರ ಮೂರನೆಯ ಪಾದ ಪ್ರವರ್ತಕ ಯಮಾಯ ನಮೋ ನಮಃ. ಆರಿದ್ರ ನಾಲ್ಕನೆಯ ಪಾದ ಪ್ರವರ್ತಕ ಛತ್ರಾಯ ನಮೋ ನಮಃ. ಪುನರ್ವಸು ಮೊದಲನೆಯ ಪಾದ ಪ್ರವರ್ತಕ ಕೇಶಾಯ ನಮೋ ನಮಃ. ಪುನರ್ವಸು ಎರಡನೆಯ ಪಾದ ಪ್ರವರ್ತಕ ಕೋಶಾಯ ನಮೋ ನಮಃ. ಪುನರ್ವಸು ಮೂರನೆಯ ಪಾದ ಪ್ರವರ್ತಕ ಹರಯ್ಯ ನಮೋ ನಮಃ. ಪುನರ್ವಸು ನಾಲ್ಕನೆಯ ಪಾದ ಪ್ರವರ್ತಕ ಹೀರಾಯ ನಮೋ ನಮಃ. ಪುಷ್ಯ ಮೊದಲನೆಯ ಪಾದ ಪ್ರವರ್ತಕ ಹುತಾಯ ನಮೋ ನಮಃ. ಪುಷ್ಯ ಎರಡನೆಯ ಪಾದ ಪ್ರವರ್ತಕ ಹೇಳಾಯ ನಮೋ ನಮಃ. ಪುಷ್ಯ ಮೂರನೆಯ ಪಾದ ಪ್ರವರ್ತಕ ಹೋಳಾಯ ನಮೋ ನಮಃ. ಪುಷ್ಯ ನಾಲ್ಕನೆಯ ಪಾದ ಪ್ರವರ್ತಕ ಡಾಕಾಯ ನಮೋ ನಮಃ. ಆಶ್ಲೇಷ ಮೊದಲನೆಯ ಪಾದ ಪ್ರವರ್ತಕ ಡಿಂಡಿಮಾಯ ನಮೋ ನಮಃ. ಆಶ್ಲೇಷ ಎರಡನೆಯ ಪಾದ ಪ್ರವರ್ತಕ ಡುಂಡುಮಾಯ ನಮೋ ನಮಃ. ಆಶ್ಲೇಷ ಮೂರನೆಯ ಪಾದ ಪ್ರವರ್ತಕ ಡೇರಾಯ ನಮೋ ನಮಃ. ಆಶ್ಲೇಷ ನಾಲ್ಕನೆಯ ಪಾದ ಪ್ರವರ್ತಕ ಡೋರಾಯ ನಮೋ ನಮಃ. ಮಖ ಮೊದಲನೆಯ ಪಾದ ಪ್ರವರ್ತಕ ಮನವೇ ನಮೋ ನಮಃ. ಮಖ ಎರಡನೆಯ ಪಾದ ಪ್ರವರ್ತಕ ಮಿತ್ರಾಯ ನಮೋ ನಮಃ. ಮಖ ಮೂರನೆಯ ಪಾದ ಪ್ರವರ್ತಕ ಮುಖಾಯ ನಮೋ ನಮಃ. ಮಖ ನಾಲ್ಕನೆಯ ಪಾದ ಪ್ರವರ್ತಕ ಮೇಘಾಯ ನಮೋ ನಮಃ. ಪೂರ್ವ ಫಲ್ಗುಣಿ ಮೊದಲನೆಯ ಪಾದ ಪ್ರವರ್ತಕ ಮೋಘಾಯ ನಮೋ ನಮಃ. ಪೂರ್ವ ಫಲ್ಗುಣಿ ಎರಡನೆಯ ಪಾದ ಪ್ರವರ್ತಕ ಟಂಕಾಯ ನಮೋ ನಮಃ. ಪೂರ್ವ ಫಲ್ಗುಣಿ ಮೂರನೆಯ ಪಾದ ಪ್ರವರ್ತಕ ಟೀರಾಯ ನಮೋ ನಮಃ. ಪೂರ್ವ ಫಲ್ಗುಣಿ ನಾಲ್ಕನೆಯ ಪಾದ ಪ್ರವರ್ತಕ ಟೂರಾಯ ನಮೋ ನಮಃ. ಉತ್ತರ ಫಲ್ಗುಣಿ ಮೊದಲನೆಯ ಪಾದ ಪ್ರವರ್ತಕ ಟೇಕಾಯ ನಮೋ ನಮಃ. ಉತ್ತರ ಫಲ್ಗುಣಿ ಎರಡನೆಯ ಪಾದ ಪ್ರವರ್ತಕ ಟೋಕಾಯ ನಮೋ ನಮಃ. ಉತ್ತರ ಫಲ್ಗುಣಿ ಮೂರನೆಯ ಪಾದ ಪ್ರವರ್ತಕ ಪರಾಯ ನಮೋ ನಮಃ. ಉತ್ತರ ಫಲ್ಗುಣಿ ನಾಲ್ಕನೆಯ ಪಾದ ಪ್ರವರ್ತಕ ಪೀನಾಯ ನಮೋ ನಮಃ. ಹಸ್ತ ಮೊದಲನೆಯ ಪಾದ ಪ್ರವರ್ತಕ ಪೂರವೇ ನಮೋ ನಮಃ. ಹಸ್ತ ಮೊದಲನೆಯ ಪಾದ ಪ್ರವರ್ತಕ ಷಡ್ಗುಣಾಯ ನಮೋ ನಮಃ. ಹಸ್ತ ಮೂರನೆಯ ಪಾದ ಪ್ರವರ್ತಕ ನಾತ್ಮನೇ ನಮೋ ನಮಃ. ಹಸ್ತ ನಾಲ್ಕನೆಯ ಪಾದ ಪ್ರವರ್ತಕ ಥಕಳಾಯ ನಮೋ ನಮಃ. ಚಿತ್ತ ಮೊದಲನೆಯ ಪಾದ ಪ್ರವರ್ತಕ ಪೇಶಾಯ ನಮೋ ನಮಃ.
ಚಿತ್ತ ಎರಡನೆಯ ಪಾದ ಪ್ರವರ್ತಕ ಪೋಷಾಯ ನಮೋ ನಮಃ. ಚಿತ್ತ ಮೂರನೆಯ ಪಾದ ಪ್ರವರ್ತಕ ರಾಮಾಯ ನಮೋ ನಮಃ. ಚಿತ್ತ ನಾಲ್ಕನೆಯ ಪಾದ ಪ್ರವರ್ತಕ ರೀಖಾಯ ನಮೋ ನಮಃ. ಸ್ವಾತಿ ಮೊದಲನೆಯ ಪಾದ ಪ್ರವರ್ತಕ ರೂಧಾಯ ನಮೋ ನಮಃ. ಸ್ವಾತಿ ಎರಡನೆಯ ಪಾದ ಪ್ರವರ್ತಕ ರೇಫಾಯ ನಮೋ ನಮಃ. ಸ್ವಾತಿ ಮೂರನೆಯ ಪಾದ ಪ್ರವರ್ತಕ ರೋಧಸೆ ನಮೋ ನಮಃ. ಸ್ವಾತಿ ನಾಲ್ಕನೆಯ ಪಾದ ಪ್ರವರ್ತಕ ತಾರಾಯ ನಮೋ ನಮಃ. ವಿಶಾಖ ಮೊದಲನೆಯ ಪಾದ ಪ್ರವರ್ತಕ ತೀಕ್ಷ್ಣಾಯ ನಮೋ ನಮಃ. ವಿಶಾಖ ಎರಡನೆಯ ಪಾದ ಪ್ರವರ್ತಕ ತೂದಾಯ ನಮೋ ನಮಃ. ವಿಶಾಖ ಮೂರನೆಯ ಪಾದ ಪ್ರವರ್ತಕ ತೇಜಸ್ಸೆ ನಮೋ ನಮಃ. ವಿಶಾಖ ನಾಲ್ಕನೆಯ ಪಾದ ಪ್ರವರ್ತಕ ತೋಕಾಯ ನಮೋ ನಮಃ. ಅನುರಾಧ ಮೊದಲನೆಯ ಪಾದ ಪ್ರವರ್ತಕ ನರಾಯ ನಮೋ ನಮಃ. ಅನುರಾಧ ಎರಡನೆಯ ಪಾದ ಪ್ರವರ್ತಕ ನೀಲಾಯ ನಮೋ ನಮಃ. ಅನುರಾಧ ಮೂರನೆಯ ಪಾದ ಪ್ರವರ್ತಕ ನೂನಾಯ ನಮೋ ನಮಃ. ಅನುರಾಧ ನಾಲ್ಕನೆಯ ಪಾದ ಪ್ರವರ್ತಕ ನೇಯಾಯ ನಮೋ ನಮಃ. ಜ್ಯೇಷ್ಠ ಮೊದಲನೆಯ ಪಾದ ಪ್ರವರ್ತಕ ನೋದಾಯ ನಮೋ ನಮಃ. ಜ್ಯೇಷ್ಠ ಎರಡನೆಯ ಪಾದ ಪ್ರವರ್ತಕ ಯಜ್ಞಾಯ ನಮೋ ನಮಃ. ಜ್ಯೇಷ್ಠ ಮೂರನೆಯ ಪಾದ ಪ್ರವರ್ತಕ ಈಡಾಯ ನಮೋ ನಮಃ. ಜ್ಯೇಷ್ಠ ನಾಲ್ಕನೆಯ ಪಾದ ಪ್ರವರ್ತಕ ಯೂಢಾಯ ನಮೋ ನಮಃ. ಮೂಲ ಮೊದಲನೆಯ ಪಾದ ಪ್ರವರ್ತಕ ಯೇಜಾಯ ನಮೋ ನಮಃ. ಮೂಲ ಎರಡನೆಯ ಪಾದ ಪ್ರವರ್ತಕ ಯೋಗಾಯ ನಮೋ ನಮಃ. ಮೂಲ ಮೂರನೆಯ ಪಾದ ಪ್ರವರ್ತಕ ಬಾಲಾಯ ನಮೋ ನಮಃ. ಮೂಲ ನಾಲ್ಕನೆಯ ಪಾದ ಪ್ರವರ್ತಕ ಭೀಲಾಯ ನಮೋ ನಮಃ. ಪೂರ್ವಾಷಾಢ ಮೊದಲನೆಯ ಪಾದ ಪ್ರವರ್ತಕ ಬೂದಾಯ ನಮೋ ನಮಃ. ಪೂರ್ವಾಷಾಢ ಎರಡನೆಯ ಪಾದ ಪ್ರವರ್ತಕ ಧಾರಾಯ ನಮೋ ನಮಃ. ಪೂರ್ವಾಷಾಢ ಮೂರನೆಯ ಪಾದ ಪ್ರವರ್ತಕ ಭಾರಾಯ ನಮೋ ನಮಃ. ಪೂರ್ವಾಷಾಢ ನಾಲ್ಕನೆಯ ಪಾದ ಪ್ರವರ್ತಕ ಧರಾಯ ನಮೋ ನಮಃ. ಉತ್ತರಾಷಾಢ ಮೊದಲನೆಯ ಪಾದ ಪ್ರವರ್ತಕ ಬೇರಾಯ ನಮೋ ನಮಃ. ಉತ್ತರಾಷಾಢ ಎರಡನೆಯ ಪಾದ ಪ್ರವರ್ತಕ ಬೋಧಾಯ ನಮೋ ನಮಃ. ಉತ್ತರಾಷಾಢ ಮೂರನೆಯ ಪಾದ ಪ್ರವರ್ತಕ ಜಯಾಯ ನಮೋ ನಮಃ. ಉತ್ತರಾಷಾಢ ನಾಲ್ಕನೆಯ ಪಾದ ಪ್ರವರ್ತಕ ಜಿನಾಯ ನಮೋ ನಮಃ. ಶ್ರವಣ ಮೊದಲನೆಯ ಪಾದ ಪ್ರವರ್ತಕ ಜೂರಾಯ ನಮೋ ನಮಃ. ಶ್ರವಣ ಎರಡನೆಯ ಪಾದ ಪ್ರವರ್ತಕ ಜೇತವೇ ನಮೋ ನಮಃ. ಶ್ರವಣ ಮೂರನೆಯ ಪಾದ ಪ್ರವರ್ತಕ ಜೋಷಾಯ ನಮೋ ನಮಃ. ಶ್ರವಣ ನಾಲ್ಕನೆಯ ಪಾದ ಪ್ರವರ್ತಕ ಖರಾಯ ನಮೋ ನಮಃ. ಧನಿಷ್ಠ ಮೊದಲನೆಯ ಪಾದ ಪ್ರವರ್ತಕ ಗಮ್ಯಾಯ ನಮೋ ನಮಃ. ಧನಿಷ್ಠ ಎರಡನೆಯ ಪಾದ ಪ್ರವರ್ತಕ ಗೀತಾಯ ನಮೋ ನಮಃ. ಧನಿಷ್ಠ ಮೂರನೆಯ ಪಾದ ಪ್ರವರ್ತಕ ಗೂಢಾಯ ನಮೋ ನಮಃ. ಧನಿಷ್ಠ ನಾಲ್ಕನೆಯ ಪಾದ ಪ್ರವರ್ತಕ ಗೇಯಾಯ ನಮೋ ನಮಃ. ಶತಭಿಷ ಮೊದಲನೆಯ ಪಾದ ಪ್ರವರ್ತಕ ಗೋಷ್ಠಾಯ ನಮೋ ನಮಃ. ಶತಭಿಷ ಎರಡನೆಯ ಪಾದ ಪ್ರವರ್ತಕ ಸತ್ಯಾಯ ನಮೋ ನಮಃ. ಶತಭಿಷ ಮೂರನೆಯ ಪಾದ ಪ್ರವರ್ತಕ ಸಿದ್ಧಾಯ ನಮೋ ನಮಃ. ಶತಭಿಷ ನಾಲ್ಕನೆಯ ಪಾದ ಪ್ರವರ್ತಕ ಸೂತಾಯ ನಮೋ ನಮಃ. ಪೂರ್ವಾಭಾದ್ರ ಮೊದಲನೆಯ ಪಾದ ಪ್ರವರ್ತಕ ಸೇವ್ಯಾಯ ನಮೋ ನಮಃ. ಪೂರ್ವಾಭಾದ್ರ ಎರಡನೆಯ ಪಾದ ಪ್ರವರ್ತಕ ಸೋಮಾಯ ನಮೋ ನಮಃ. ಪೂರ್ವಾಭಾದ್ರ ಮೂರನೆಯ ಪಾದ ಪ್ರವರ್ತಕ ದಮಾಯ ನಮೋ ನಮಃ. ಪೂರ್ವಾಭಾದ್ರ ನಾಲ್ಕನೆಯ ಪಾದ ಪ್ರವರ್ತಕ ದೀನಾಯ ನಮೋ ನಮಃ. ಉತ್ತರಾಭಾದ್ರ ಮೊದಲನೆಯ ಪಾದ ಪ್ರವರ್ತಕ ದೂರಾಯ ನಮೋ ನಮಃ. ಉತ್ತರಾಭಾದ್ರ ಎರಡನೆಯ ಪಾದ ಪ್ರವರ್ತಕ ಶಂಭವೇ ನಮೋ ನಮಃ. ಉತ್ತರಾಭಾದ್ರ ಮೂರನೆಯ ಪಾದ ಪ್ರವರ್ತಕ ಜಭಾಯ ನಮೋ ನಮಃ. ಉತ್ತರಾಭಾದ್ರ ನಾಲ್ಕನೆಯ ಪಾದ ಪ್ರವರ್ತಕ ತಭಾಯ ನಮೋ ನಮಃ. ರೇವತಿ ಮೊದಲನೆಯ ಪಾದ ಪ್ರವರ್ತಕ ದೇವಾಯ ನಮೋ ನಮಃ. ರೇವತಿ ಎರಡನೆಯ ಪಾದ ಪ್ರವರ್ತಕ ದೋರಾಯ ನಮೋ ನಮಃ. ರೇವತಿ ಮೂರನೆಯ ಪಾದ ಪ್ರವರ್ತಕ ಚರಾಯ ನಮೋ ನಮಃ. ರೇವತಿ ನಾಲ್ಕನೆಯ ಪಾದ ಪ್ರವರ್ತಕ ಚಿರಾಯ ನಮೋ ನಮಃ. ಪ್ರಾರ್ಥನೆ. ಎಲ್ಲ ನಕ್ಷತ್ರಗಳ ಅಭಿಮಾನಿ ದೇವತೆಗಳು ಭಕ್ತಿಯಿಂದ ಭಜಿಸುವ ನಕ್ಷತ್ರ ಪಾದಗಳ ಪ್ರವರ್ತಕ 108 ಭಗವದ್ರೂಪಗಳಿಗೂ ನಮೋ ನಮಃ. ಅನಂತರದ ವಲಯದಲ್ಲಿರುವ ಅಶ್ವಿನ್ಯಾದಿ ನಕ್ಷತ್ರಗಳಿಗೂ ವಿಷ್ಕಂಭಾದಿ ಯೋಗಗಳಿಗೂ ಪ್ರವರ್ತಕನಾದ ದೇವತೆಗಳಿಗೂ ಅವರಂತರ್ಗತ ಭಗವದ್ರೂಪಗಳಿಗೂ ನಮೋ ನಮಃ. ಮಂಡಲದ ಆಗ್ನೇಯ ದಿಕ್ಕಿನಲ್ಲಿ ವಿರಾಜಮಾನವಾದ ಸೂರ್ಯನ ರಥಸಂಚಾರಕ್ಕೆ ಅವಕಾಶ ಕೊಡುವ ನಾಗವೀಥಿ ಗಜವೀಥಿ ಐರಾವತ ವೀಥಿ ಎಂಬ
ವೀಥಿಗಳಲ್ಲಿರುವ ಆಯಾ ಅಭಿಮಾನಿ ದೇವತಾಂತರ್ಗತ ನಾಗವೀಥಿ, ಗಜವೀಥಿ, ಐರಾವತ ವೀಥಿ ಎಂದು ಹೆಸರಿಟ್ಟುಕೊಂಡ ವೀಥಿ ನಿಯಾಮಕವಾದ ಭಗವದ್ರೂಪಗಳಿಗೆ ನಮೋ ನಮಃ. ಮಂಡಲದ ಪಶ್ಚಿಮ ದಿಕ್ಕಿನಲ್ಲಿ ವಿರಾಜಮಾನವಾದ ಸೂರ್ಯನ ರಥಸಂಚಾರಕ್ಕೆ ಅವಕಾಶ ಕೊಡುವ ವೃಷಭವೀಥಿ, ಗೋವೀಥಿ, ಜಾರದ್ಗವ ವೀಥಿ ಎಂಬ ವೀಥಿಗಳಲ್ಲಿರುವ ಆಯಾ ಅಭಿಮಾನಿ ದೇವತಾಂತರ್ಗತ ವೃಷಭವೀಥಿ, ಗೋವೀಥಿ, ಜಾರದ್ಗವ ವೀಥಿ ಎಂದು ಹೆಸರಿಟ್ಟುಕೊಂಡ ವೀಥಿ ನಿಯಾಮಕವಾದ ಭಗವದ್ರೂಪಗಳಿಗೆ ನಮೋ ನಮಃ. ಮಂಡಲದ ಐಶಾನ್ಯ ದಿಕ್ಕಿನಲ್ಲಿ ವಿರಾಜಮಾನವಾದ ಸೂರ್ಯನ ರಥಸಂಚಾರಕ್ಕೆ ಅವಕಾಶ ಕೊಡುವ ಅಜವೀಥಿ, ಮೃಗವೀಥಿ, ವೈಶ್ವಾನರ ವೀಥಿ ಎಂಬ ವೀಥಿಗಳಲ್ಲಿರುವ ಆಯಾ ಅಭಿಮಾನಿ ದೇವತಾಂತರ್ಗತ ಅಜವೀಥಿ, ಮೃಗವೀಥಿ, ವೈಶ್ವಾನರ ವೀಥಿ ಎಂದು ಹೆಸರಿಟ್ಟುಕೊಂಡ ವೀಥಿ ನಿಯಾಮಕವಾದ ಭಗವದ್ರೂಪಗಳಿಗೆ ನಮೋ ನಮಃ. ವೀಥಿ ನಾಮಕನಾದ ಹೇ ಭಗವಂತ, ಆಯಾ ದೇವತೆಗಳಂತರ್ಗತ ನಿನ್ನ ಸ್ಮರಣೆಯಿಂದ ನನ್ನ ಜೀವನದ ಗಮನ ಕೇವಲ ನಿನ್ನ ಪ್ರೀತಿಗಾಗಲಿ ಹರಿಯೇ. ಅಲ್ಲಿ ಬರುವ ಏರುಪೇರುಗಳೆಲ್ಲ ನಿನ್ನ ಪೂಜೆ ಎಂದು ಚಿಂತಿಸುವ ಸೌಭಾಗ್ಯ ಕೊಡು. ಇಲ್ಲಿ ಬರುವ ಎಲ್ಲ ಭಗವದ್ರೂಪಗಳಿಂದ ಅಭಿನ್ನನಾದ ನನ್ನ ಬಿಂಬಮೂರ್ತಿಗೆ ನಮೋ ನಮಃ. ಐವತ್ತೊಂದು ದಳದ ಚಿಂತನೆ. ಮೊದಲನೆಯ ದಳದಲ್ಲಿ ವಿರಾಜಮಾನನಾದ ಶಿರಸ್ಸಿನಲ್ಲಿ ನಿಂತಿರುವ ಆ ಎಂಬ ವರ್ಣ ಪ್ರತಿಪಾದ್ಯನಾದ ಅಜಾಯ ನಮಃ. ಎರಡನೆಯ ದಳದಲ್ಲಿ ವಿರಾಜಮಾನನಾದ ಮುಖದಲ್ಲಿ ನಿಂತಿರುವ ಆ ಎಂಬ ವರ್ಣ ಪ್ರತಿಪಾದ್ಯನಾದ ಆನಂದಾಯ ನಮಃ. ಮೂರನೆಯ ದಳದಲ್ಲಿ ವಿರಾಜಮಾನನಾದ ಬಲಕಣ್ಣಿನಲ್ಲಿ ನಿಂತಿರುವ ಈ ಎಂಬ ವರ್ಣ ಪ್ರತಿಪಾದ್ಯನಾದ ಇಂದ್ರಾಯ ನಮಃ. ನಾಲ್ಕನೆಯ ದಳದಲ್ಲಿ ವಿರಾಜಮಾನನಾದ ಎಡಗಣ್ಣಿನಲ್ಲಿ ನಿಂತಿರುವ ಈ ಎಂಬ ವರ್ಣ ಪ್ರತಿಪಾದ್ಯನಾದ ಈಶಾನಾಯ ನಮಃ. ಐದನೆಯ ದಳದಲ್ಲಿ ವಿರಾಜಮಾನನಾದ ಬಲಗಿವಿಯಲ್ಲಿ ನಿಂತಿರುವ ಉ ಎಂಬ ವರ್ಣ ಪ್ರತಿಪಾದ್ಯನಾದ ಉಗ್ರಾಯ ನಮಃ. ಆರನೆಯ ದಳದಲ್ಲಿ ವಿರಾಜಮಾನನಾದ ಎಡಗಿವಿಯಲ್ಲಿ ನಿಂತಿರುವ ಊ ಎಂಬ ವರ್ಣ ಪ್ರತಿಪಾದ್ಯನಾದ ಊರ್ಜಾಯ ನಮಃ. ಏಳನೆಯ ದಳದಲ್ಲಿ ವಿರಾಜಮಾನನಾದ ಬಲಮೂಗಿನ ಹೊಳ್ಳೆಯಲ್ಲಿ ನಿಂತಿರುವ ರು ಎಂಬ ವರ್ಣ ಪ್ರತಿಪಾದ್ಯನಾದ ಋತಂಬರಾಯ ನಮಃ. ಎಂಟನೆಯ ದಳದಲ್ಲಿ ವಿರಾಜಮಾನನಾದ ಎಡಮೂಗಿನ ಹೊಳ್ಳೆಯಲ್ಲಿ ರೂ ಎಂಬ ವರ್ಣ ಪ್ರತಿಪಾದ್ಯನಾದ ರೂಘಾಯ ನಮಃ. ಒಂಬತ್ತನೆಯ ದಳದಲ್ಲಿ ವಿರಾಜಮಾನನಾದ ಬಲಗೆನ್ನೆಯಲ್ಲಿ ನಿಂತಿರುವ ಲೃ ಎಂಬ ವರ್ಣ ಪ್ರತಿಪಾದ್ಯನಾದ ಲೃಷಾಯ ನಮಃ. ಹತ್ತನೆಯ ದಳದಲ್ಲಿ ವಿರಾಜಮಾನನಾದ ಎಡಗೆನ್ನೆಯಲ್ಲಿ ನಿಂತಿರುವ ಲೃ ಎಂಬ ವರ್ಣ ಪ್ರತಿಪಾದ್ಯನಾದ ಲೃಜಯ ನಮಃ. ಹನ್ನೊಂದನೆಯ ದಳದಲ್ಲಿ ವಿರಾಜಮಾನನಾದ ಮೇಲಿನ ತುಟಿಯಲ್ಲಿ ನಿಂತಿರುವ ಏ ಎಂಬ ವರ್ಣ ಪ್ರತಿಪಾದ್ಯನಾದ ಏಕಾತ್ಮನೇ ನಮಃ. ಹನ್ನೆರಡನೆಯ ದಳದಲ್ಲಿ ವಿರಾಜಮಾನನಾದ ಕೆಳತುಟಿಯಲ್ಲಿ ನಿಂತಿರುವ ಐ ಎಂಬ ವರ್ಣ ಪ್ರತಿಪಾದ್ಯನಾದ ಐರಾಯ ನಮಃ. ಹದಿಮೂರನೆಯ ದಳದಲ್ಲಿ ವಿರಾಜಮಾನನಾದ ಮೇಲಿನ ದಂತಪಂಕ್ತಿಯಲ್ಲಿ ನಿಂತಿರುವ ಓ ಎಂಬ ವರ್ಣ ಪ್ರತಿಪಾದ್ಯನಾದ ಓಜೋಭೃತೇ ನಮಃ. ಹದಿನಾಲ್ಕನೆಯ ದಳದಲ್ಲಿ ವಿರಾಜಮಾನನಾದ ಕೆಳದಂತ ಪಂಕ್ತಿಯಲ್ಲಿ ನಿಂತಿರುವ ಔ ಎಂಬ ವರ್ಣ ಪ್ರತಿಪಾದ್ಯನಾದ ಔರಸಾಯ ನಮಃ. ಹದಿನೈದನೆಯ ದಳದಲ್ಲಿ ವಿರಾಜಮಾನನಾದ ಬಾಯಿ ಒಳಗಿನ ಮೇಲ್ಭಾಗ ಅಂದರೆ ಅಂಗಳಲ್ಲಿ ನಿಂತಿರುವ ಅಂ ಎಂಬ ವರ್ಣ ಪ್ರತಿಪಾದ್ಯನಾದ ಅಂತಾಯ ನಮಃ. ಹದಿನಾರನೆಯ ದಳದಲ್ಲಿ ವಿರಾಜಮಾನನಾದ ಬಾಯಿ ಒಳಗಿನ ಕೆಳಭಾಗದಲ್ಲಿ ಅಹ ಎಂಬ ವರ್ಣ ಪ್ರತಿಪಾದ್ಯನಾದ ಅರ್ಧಗರ್ಭಾಯ ನಮಃ. ಹದಿನೇಳನೆಯ ದಳದಲ್ಲಿ ವಿರಾಜಮಾನನಾದ ಬಲಗೈ ಮೊದಲನೆಯ ಸಂಧಿಯಲ್ಲಿ ನಿಂತಿರುವ ಕ ಎಂಬ ವರ್ಣ ಪ್ರತಿಪಾದ್ಯನಾದ ಕಪಿಲಾಯ ನಮಃ. ಹದಿನೆಂಟನೆಯ ದಳದಲ್ಲಿ ವಿರಾಜಮಾನನಾದ ಬಲಗೈ ಎರಡನೆಯ ಸಂಧಿಯಲ್ಲಿ ನಿಂತಿರುವ ಖ ಎಂಬ ವರ್ಣ ಪ್ರತಿಪಾದ್ಯನಾದ ಕಪತಯೇ ನಮಃ. ಹತ್ತೊಂಬತ್ತನೆಯ ದಳದಲ್ಲಿ ವಿರಾಜಮಾನನಾದ ಬಲಗೈ ಮೂರನೆಯ ಸಂಧಿಯಲ್ಲಿ ನಿಂತಿರುವ ಗ ಎಂಬ ವರ್ಣ ಪ್ರತಿಪಾದ್ಯನಾದ ಗರುಡಾಸನಾಯ ನಮಃ.
ಇಪ್ಪತ್ತನೆಯ ದಳದಲ್ಲಿ ವಿರಾಜಮಾನನಾದ ಬಲಗೈ ನಾಲ್ಕನೆಯ ಸಂಧಿಯಲ್ಲಿ ನಿಂತಿರುವ ಘ ಎಂಬ ವರ್ಣಪ್ರತಿಪಾದ್ಯನಾದ ಘರ್ಮಾಯ ನಮಃ. 21ನೆಯ ದಳದಲ್ಲಿ ವಿರಾಜಮಾನನಾದ ದಕ್ಷಿಣ ಬಾಹುವಿನ ಅಗ್ರದಲ್ಲಿ ನಿಂತಿರುವ ಙ ಎಂಬ ವರ್ಣಪ್ರತಿಪಾದ್ಯನಾದ ಯಶಾರಾಯ ನಮಃ. 22ನೆಯ ದಳದಲ್ಲಿ ವಿರಾಜಮಾನನಾದ ವಾಮಬಾಹು ಮೊದಲನೆಯ ಸ್ಕಂದದಲ್ಲಿರುವ ಚ ಎಂಬ ವರ್ಣಪ್ರತಿಪಾದ್ಯನಾದ ಚಾರ್ವಾಂಗಾಯ ನಮಃ. 23ನೆಯ ದಳದಲ್ಲಿ ವಿರಾಜಮಾನನಾದ ವಾಮಬಾಹು ಎರಡನೆಯ ಸ್ಕಂದದಲ್ಲಿ ನಿಂತಿರುವ ಛ ಎಂಬ ವರ್ಣಪ್ರತಿಪಾದ್ಯನಾದ ಛಂದೋಗಮ್ಯಾಯ ನಮಃ. 24ನೆಯ ದಳದಲ್ಲಿ ವಿರಾಜಮಾನನಾದ ವಾಮಬಾಹು ಮೂರನೆಯ ಸ್ಕಂದದಲ್ಲಿ ನಿಂತಿರುವ ಜ ಎಂಬ ವರ್ಣಪ್ರತಿಪಾದ್ಯನಾದ ಜನಾರ್ದನಾಯ ನಮಃ. 25ನೆಯ ದಳದಲ್ಲಿ ವಿರಾಜಮಾನನಾದ ವಾಮಬಾಹು ನಾಲ್ಕನೆಯ ಸ್ಕಂದದಲ್ಲಿ ನಿಂತಿರುವ ಝ ಎಂಬ ವರ್ಣಪ್ರತಿಪಾದ್ಯನಾದ ಝಾಟತಾರಯ್ಯೇ ನಮಃ. 26ನೆಯ ದಳದಲ್ಲಿ ವಿರಾಜಮಾನನಾದ ವಾಮಬಾಹು ಅಗ್ರದಲ್ಲಿ ನಿಂತಿರುವ ಙ ಎಂಬ ವರ್ಣಪ್ರತಿಪಾದ್ಯನಾದ ಯಮಾಯ ನಮಃ. 27ನೆಯ ದಳದಲ್ಲಿ ವಿರಾಜಮಾನನಾದ ದಕ್ಷಿಣ ಪಾದ ಮೊದಲನೆಯ ಸ್ಕಂದದಲ್ಲಿ ನಿಂತಿರುವ ಟ ಎಂಬ ವರ್ಣಪ್ರತಿಪಾದ್ಯನಾದ ಟಂಕಿನೇ ನಮಃ. 28ನೆಯ ದಳದಲ್ಲಿ ವಿರಾಜಮಾನನಾದ ದಕ್ಷಿಣ ಪಾದ ಎರಡನೆಯ ಸ್ಕಂದದಲ್ಲಿ ನಿಂತಿರುವ ಠ ಎಂಬ ವರ್ಣಪ್ರತಿಪಾದ್ಯನಾದ ಠಳಕಾಯ ನಮಃ. 29ನೆಯ ದಳದಲ್ಲಿ ವಿರಾಜಮಾನನಾದ ದಕ್ಷಿಣ ಪಾದ ತೃತೀಯ ಸ್ಕಂದದಲ್ಲಿ ನಿಂತಿರುವ ಡ ಎಂಬ ವರ್ಣಪ್ರತಿಪಾದ್ಯನಾದ ಡರಕಾಯ ನಮಃ. 30ನೆಯ ದಳದಲ್ಲಿ ವಿರಾಜಮಾನನಾದ ದಕ್ಷಿಣ ಪಾದ ಚತುರ್ಥ ಸ್ಕಂದದಲ್ಲಿ ನಿಂತಿರುವ ಢ ಎಂಬ ವರ್ಣಪ್ರತಿಪಾದ್ಯನಾದ ಢರಿಣೇ ನಮಃ. 31ನೆಯ ದಳದಲ್ಲಿ ವಿರಾಜಮಾನನಾದ ದಕ್ಷಿಣ ಪಾದ ಅಗ್ರದಲ್ಲಿ ನಿಂತಿರುವ ಣ ಎಂಬ ವರ್ಣಪ್ರತಿಪಾದ್ಯನಾದ ನಾತ್ಮನೇ ನಮಃ. 32ನೆಯ ದಳದಲ್ಲಿ ವಿರಾಜಮಾನನಾದ ವಾಮಪಾದ ಪ್ರಥಮ ಸ್ಕಂದದಲ್ಲಿ ನಿಂತಿರುವ ತ ಎಂಬ ವರ್ಣಪ್ರತಿಪಾದ್ಯನಾದ ತಾರಾಯ ನಮಃ. 33ನೆಯ ದಳದಲ್ಲಿ ವಿರಾಜಮಾನನಾದ ವಾಮಪಾದ ದ್ವಿತೀಯ ಸ್ಕಂದದಲ್ಲಿ ನಿಂತಿರುವ ಥ ಎಂಬ ವರ್ಣಪ್ರತಿಪಾದ್ಯನಾದ ಥಬಾಯ ನಮಃ. 34ನೆಯ ದಳದಲ್ಲಿ ವಿರಾಜಮಾನನಾದ ವಾಮಪಾದ ತೃತೀಯ ಸ್ಕಂದದಲ್ಲಿ ನಿಂತಿರುವ ದ ಎಂಬ ವರ್ಣಪ್ರತಿಪಾದ್ಯನಾದ ದಂಡಿನೇ ನಮಃ. 35ನೆಯ ದಳದಲ್ಲಿ ವಿರಾಜಮಾನನಾದ ವಾಮಪಾದ ಚತುರ್ಥ ಸ್ಕಂದದಲ್ಲಿ ನಿಂತಿರುವ ಧ ಎಂಬ ವರ್ಣಪ್ರತಿಪಾದ್ಯನಾದ ಧನ್ವಿನೇ ನಮಃ. 36ನೆಯ ದಳದಲ್ಲಿ ವಿರಾಜಮಾನನಾದ ವಾಮಪಾದಾಗ್ರದಲ್ಲಿ ನಿಂತಿರುವ ನ ಎಂಬ ವರ್ಣಪ್ರತಿಪಾದ್ಯನಾದ ನಮ್ಯಾಯ ನಮಃ. 37ನೆಯ ದಳದಲ್ಲಿ ವಿರಾಜಮಾನನಾದ ದಕ್ಷಿಣ ಪಾರ್ಶ್ವದಲ್ಲಿ ನಿಂತಿರುವ ಪ ಎಂಬ ವರ್ಣಪ್ರತಿಪಾದ್ಯನಾದ ಪರಾಯ ನಮಃ. 38ನೆಯ ದಳದಲ್ಲಿ ವಿರಾಜಮಾನನಾದ ವಾಮಪಾರ್ಶ್ವದಲ್ಲಿ ನಿಂತಿರುವ ಫ ಎಂಬ ವರ್ಣಪ್ರತಿಪಾದ್ಯನಾದ ಹಲಿನೇ ನಮಃ. 39ನೆಯ ದಳದಲ್ಲಿ ವಿರಾಜಮಾನನಾದ ಪೃಷ್ಠದಲ್ಲಿ ನಿಂತಿರುವ ಬ ಎಂಬ ವರ್ಣಪ್ರತಿಪಾದ್ಯನಾದ ಬಲಿನೇ ನಮಃ. 40ನೆಯ ದಳದಲ್ಲಿ ವಿರಾಜಮಾನನಾದ ಗುಹ್ಯದಲ್ಲಿ ನಿಂತಿರುವ ಭ ಎಂಬ ವರ್ಣಪ್ರತಿಪಾದ್ಯನಾದ ಭಗಾಯ ನಮಃ. 41ನೆಯ ದಳದಲ್ಲಿ ವಿರಾಜಮಾನನಾದ ಉದರ ಅಥವಾ ತುಂದಿಯಲ್ಲಿ ನಿಂತಿರುವ ಮ ಎಂಬ ವರ್ಣಪ್ರತಿಪಾದ್ಯನಾದ ಮನವೇ ನಮಃ. 42ನೆಯ ದಳದಲ್ಲಿ ವಿರಾಜಮಾನನಾದ ಹೃದಯದಲ್ಲಿ ನಿಂತಿರುವ ಯ ಎಂಬ ವರ್ಣಪ್ರತಿಪಾದ್ಯನಾದ ಯಜ್ಞಾಯ ನಮಃ. 43ನೆಯ ದಳದಲ್ಲಿ ವಿರಾಜಮಾನನಾದ ತ್ವಕ್ಕಿನಲ್ಲಿ ನಿಂತಿರುವ ರ ಎಂಬ ವರ್ಣಪ್ರತಿಪಾದ್ಯನಾದ ರಾಮಾಯ ನಮಃ. 44ನೆಯ ದಳದಲ್ಲಿ ವಿರಾಜಮಾನನಾದ ಚರ್ಮದಲ್ಲಿ ನಿಂತಿರುವ ಲ ಎಂಬ ವರ್ಣಪ್ರತಿಪಾದ್ಯನಾದ ಲಕ್ಷ್ಮೀಪತಯೇ ನಮಃ. 45ನೆಯ ದಳದಲ್ಲಿ ವಿರಾಜಮಾನನಾದ ಮಾಂಸದಲ್ಲಿ ನಿಂತಿರುವ ವ ಎಂಬ ವರ್ಣಪ್ರತಿಪಾದ್ಯನಾದ ವರಾಯ ನಮಃ. 46ನೆಯ ದಳದಲ್ಲಿ ವಿರಾಜಮಾನನಾದ ರುಧಿರದಲ್ಲಿ ನಿಂತಿರುವ ಶ ಎಂಬ ವರ್ಣಪ್ರತಿಪಾದ್ಯನಾದ ಶಾಂತ ಸಂವಿದೇ ನಮಃ. 47ನೆಯ ದಳದಲ್ಲಿ ವಿರಾಜಮಾನನಾದ ಮೇಧಸ್ಸಿನಲ್ಲಿ ನಿಂತಿರುವ ಶ ಎಂಬ ವರ್ಣಪ್ರತಿಪಾದ್ಯನಾದ ಷಡ್ಗುಣಾತ್ಮನೇ ನಮಃ. 48ನೆಯ ದಳದಲ್ಲಿ ವಿರಾಜಮಾನನಾದ ಮಜ್ಜೆಯಲ್ಲಿ ನಿಂತಿರುವ ಸ ಎಂಬ ವರ್ಣಪ್ರತಿಪಾದ್ಯನಾದ ಸಾರಾತ್ಮನೇ ನಮಃ. 49ನೆಯ ದಳದಲ್ಲಿ ವಿರಾಜಮಾನನಾದ ಅಸ್ಥಿಗಳಲ್ಲಿ ನಿಂತಿರುವ ಹ ಎಂಬ ವರ್ಣಪ್ರತಿಪಾದ್ಯನಾದ ಹಂಸಾಯ ನಮಃ.
ಐವತ್ತನೆಯ ದಳದಲ್ಲಿ ವಿರಾಜಮಾನನಾದ ಪ್ರಾಣನಲ್ಲಿ ನಿಂತಿರುವ ಳ ಎಂಬ ವರ್ಣಪ್ರತಿಪಾದ್ಯನಾದ ಲಾಳುಕಾಯ ನಮಃ, ಐವತ್ತೊಂದನೆಯ ದಳದಲ್ಲಿ ವಿರಾಜಮಾನನಾದ ಜೀವನಲ್ಲಿ ನಿಂತಿರುವ ಕ್ಷ ಎಂಬ ವರ್ಣಪ್ರತಿಪಾದ್ಯನಾದ ಲಕ್ಷ್ಮಿ ನರಸಿಂಹಾಯ ನಮಃ. ಪ್ರಾರ್ಥನೆ. ಅಜಾದಿ ಮಾತೃಕಾ ರೂಪಿ ಹರಿಯೇ, ನಿನ್ನ ಈ ರೂಪಗಳಿಂದಲೇ ಜಗತ್ತಿನಲ್ಲಿರುವ ಬ್ರಹ್ಮಾದಿ ಸಕಲ ಚೇತನರ ಕರಚರಣಾದಿ ಸಕಲ ವ್ಯಾಪಾರವೂ ಆಗುತ್ತದೆ. ಈ ರೂಪಗಳ ಕರುಣೆಯಿಂದಲೇ ಅಶ್ವತಂತ್ರ ತಮನಾದ ನನ್ನ ಸಕಲ ಸಾಧನೆಯು ನಡೆಯುತ್ತಿದೆ ಎಂಬ ಚಿಂತನೆ ಸದಾ ದಯಪಾಲಿಸು ಹರಿಯೇ. ಬದುಕಿನ ಪ್ರತಿಯೊಂದು ಕ್ಷಣ ಆದರಪೂರ್ವಕವಾದ ನಿನ್ನ ಕರುಣೆಯಿಂದ ಕೂಡಿದ ಉಪಕಾರ ನೆನಪು ಬಂದು ಧನ್ಯತಾ ಭಾವದಿಂದ ಮೈಮರೆಯುವ ಭಾಗ್ಯವನ್ನು, ಅದಕ್ಕೆ ಕಾರಣವಾದ ಮಹಾತ್ಮರ ವಿಶಿಷ್ಟ ಸೇವೆಯನ್ನು ದಯಪಾಲಿಸಿ ಉದ್ಧರಿಸು ಹರಿಯೇ. ಬೇರಿನ್ಯಾವುದೂ ನಾನೆಂದು ಬೇಡುವುದಿಲ್ಲ. ಶ್ರೀ ವಿಜಯದಾಸರು ಈ ಚಕ್ರಾಬ್ಜ ಮಂಡಲ ಚಿಂತನೆಯನ್ನು ಯಾವ ಯಾವ ಕಾಲದಲ್ಲಿ ಮಾಡಬೇಕೆಂದು ತಿಳಿಸಿ ಈ ಸುಳಾದಿಯನ್ನು ಸಂಪೂರ್ಣಗೊಳಿಸುತ್ತಾರೆ. ಸ್ನಾನ ಉದಕ ಚಮನಿಯ ಸಂಧ್ಯಾರ್ಘ್ಯ ತ್ರಿಪದ ಎಣಿಸುವಾಗ, ನಾನಾ ಮಂತ್ರ ಜಪಿಸುವಾಗ, ಮೇಣು ಅರ್ಚ ಅರ್ಚನೆ ಪಾವಕ ಹೂತಿ ಯಜ್ಞ ಕ್ಷೋಣೇಶ್ವರರ ಪೂಜೆ ಆತ್ಮ ಸಂತೋಷ ಅನ್ನ ಪಾನಾದಿ ಕೊಡುವಾಗ, ಇದನ್ನೇ ಚಿಂತಿಸಬೇಕು ಏನೆಂಬೆನಯ್ಯ ಅವ ಪರೋಕ್ಷಿಯೊಂದಿಗೆ ಧ್ಯಾನ ಸಂಪೂರ್ಣ ಸಿದ್ಧ ಜ್ಞಾನವಂತನಃ. ಪ್ರಾಣರಾಗಿ ಇಪ್ಪರು ಹರಿಸಿರಿ ಪ್ರಾಣಾತ್ಯರು ಕಾಣಿಸಿಕೊಂಬರು ಒಂದೊಂದು ಮಂಡಲದಲ್ಲಿ. ಆನಂದ ಗತಿಗೆ ಸಾಧನ ಬೇಕಾದರೆ ಮಾನವ ಇದನ್ನೇ ಕೈಗೊಂಡು ಆಲೋಚಿಸು. ಸ್ಥಾನ ಸ್ಥಾನಕ್ಕೆ ನಿನಗೆ ಶುಭವಕ್ಕೂ ಪುಸಿಯಲ್ಲ, ದೀನನಾಥನಾದ ವಿಜಯ ವಿಠಲರೇಯನ ಗಾನವ ಮಾಡಿರೋ ಗ್ರಹಿಸಿ ಈ ಪರಿಯಿಂದ. ಸಿದ್ಧ ಸಾಧನವಿದು ಬಿಂಬ ಕಾಂಬುವದಕ್ಕೆ ಪದ್ಮಿವಲ್ಲಭನಮ್ಮ ವಿಜಯ ವಿಠಲ ಪ್ರಾಪ್ತಿ. ಸಿದ್ಧ ಸಾಧನವಿದು ಬಿಂಬ ಕಾಂಬುವದಕ್ಕೆ ಪದ್ಮಿವಲ್ಲಭನಮ್ಮ ವಿಜಯ ವಿಠಲ ಪ್ರಾಪ್ತಿ. ಮಮ ಸ್ವಾಮಿ ಹರೇರ್ ನಿತ್ಯಂ ಸರ್ವಸ್ಯ ಪತಿರೇವಚ ಎಂಬ ಮಹಾಮಂತ್ರದ ಅನುಸಂಧಾನ ರೂಪವಾದ ಈ ಚಕ್ರಾಬ್ಜ ಮಂಡಲದ ಚಿಂತನೆಯು ಸಕಲ ಕಾರ್ಯಗಳಲ್ಲಿ ಬರುವಂತೆ ಮಾಡು ಹರಿಯೇ. ಶ್ರೀ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.